ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾರತ ಇದೀಗ ಪದಕದ ಭೇಟಿಯನ್ನು ಶುರು ಮಾಡಿಕೊಂಡಿದೆ ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ನಾಲ್ಕು ಪದಕ ಸಿಕ್ಕಿದೆ ಮಹಿಳೆಯರ ಕೆಜಿ ವಿಭಾಗದ ವೈಟ್ ಲಿಫ್ಟಿಂಗ್ ನಲ್ಲಿ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿದ್ದಾರೆ ಇದೀಗ ಬಿಂಧ್ಯಾರಾಣಿ ದೇವಿ ಬೆಳ್ಳಿ ಗೆದ್ದಿದ್ದಾರೆ ಐವತ್ತೈದು ಕೆಜಿ ವಿಭಾಗದಲ್ಲಿ ಒಟ್ಟು ಇನ್ನೂರ ಎರಡು ಕೆಜಿ ಭಾರ ಎತ್ತಿದ ಬಿಂಧ್ಯಾರಾಣಿ ರಜದ ಪದಕಕ್ಕೆ ಮೊತ್ತಿಕ್ಕಿದ್ರು ಇನ್ನು ಕುಂದಾಪುರದ ಗುರುರಾಜ್ ಪೂಜಾರಿ ನಮ್ಮ ಕನ್ನಡದವರು ಅರವತ್ತೊಂದು ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ ಐವತ್ತೈದು ಕೆಜಿ ವಿಭಾಗದ ಕ್ಲೀನ್ ಅಂಡ್ ಜರ್ಕ್ ವಿಭಾಗದಲ್ಲಿ ಇನ್ನೂರ ನಲವತ್ತೆಂಟು ಕೆಜಿ ಭಾರ ಎತ್ತುವ ಮೂಲಕ ಇಪ್ಪತ್ತೊಂದು ವರ್ಷದ ಸಂಕೇತ ಬೆಳ್ಳಿ ಪದಕಕ್ಕೆ ಮುತ್ತಿಟ್ರು ಪದಕ ಗೆದ್ದ ಕ್ರೀಡಾಪಟುಗಳ ಸಾಧನೆಗೆ ಮೋದಿ ಅವರು ಕಂಗ್ರಾಟ್ಸ್ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರ ಗುಜರಾತಿ ಭಾಷೆಯ ತಮ್ಮ ಕವನಗಳು ಇಂಗ್ಲಿಷ್ಗೆ ಅನುವಾದಗೊಂಡಿದ್ದು ಆಗಸ್ಟ್ ನಲ್ಲಿ ಅದು ಮಾರುಕಟ್ಟೆಗೆ ಬರುತ್ತೆ ಎರಡು ಸಾವಿರದ ಏಳರಲ್ಲಿ ಪ್ರಕಟ ಆಗಿದ್ದ ಆಂಖ ಧನ್ಯ ಚೆ ಕವನ ಈಗ ಇಂಗ್ಲಿಷ್ನಲ್ಲಿ ಲೆಟರ್ಸ್ ಟು ಸೆಲ್ಫ್ ಹೆಸರಲ್ಲಿ ಪ್ರಕಟ ಆಗ್ತಾ ಇದೆ ಪ್ರಗತಿ ಹತಾಶೆ ಅನ್ವೇಷಣೆ ಧೈರ್ಯ ಹಾಗೂ ಸಹಾನುಭೂತಿಯಂತಹ ವಿಷಯಗಳು ಕವನದಲ್ಲಿದೆ ಮೋದಿಯವರ ಅವರ ಭಾವನೆಗಳ ಮಂಥನವನ್ನ ಹಿಡಿದಿಡಲಾಗಿದೆ ಅಂತ ಅನುವಾದಕಿ ಭಾವನಾ ಹೇಳಿದ್ದಾರೆ ಲೆಟರ್ ಟು ಸ್ಪೆಲ್ ಕವನದ ಇಂಗ್ಲಿಷ್ ಅನುವಾದವನ್ನ ಫಿಂಗರ್ ಪ್ರಿಂಟ್ ಪಬ್ಲಿಷಿಂಗ್ ಸಂಸ್ಥೆ ಹೊರತರ್ತಾ ಇದೆ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರುವ ಶ್ರೀಲಂಕಾದ ಈ ಒಂದು ಪುನಶ್ಚೇತನಕ್ಕೆ ಸರ್ವ ರಾಷ್ಟ್ರೀಯ ಸರ್ಕಾರ ರಚನೆಗೆ ಅಧ್ಯಕ್ಷ ರನಿಲ್ ವಿಕ್ರಮ್ ಸಿಂಘೆ ಕರೆ ಕೊಟ್ಟಿದ್ದಾರೆ ಈ ಸಂಬಂಧ ಎಲ್ಲಾ ಪಕ್ಷಗಳ ಸಂಸದರಿಗೆ ಪತ್ರ ಬರೆದಿದ್ದು ಸಾಮಾಜಿಕ ರಾಜಕೀಯ ಕ್ಷೋಭೆಗಳನ್ನ ಬಗೆಹರಿಸೋಕೆ ಸರ್ಕಾರ ಸಾಕಷ್ಟು ಕ್ರಮ ತೆಗೆದುಕೊಳ್ತಿದೆ ಅಂದಿದ್ದಾರೆ ಆದರೆ ಆರ್ಥಿಕ ಸ್ಥಿರತೆಗಾಗಿ ಎಲ್ಲಾ ಪಕ್ಷಗಳ ಪಾಲುದಾರರಿಗೆ ಇದು ಅಗತ್ಯ ಅಂತ ವಿಕ್ರಮ್ ಸಿಂಘೆ ಪತ್ರದಲ್ಲಿ ಇದನ್ನ ವಿವರಿಸಿದ್ದಾರೆ ಆರ್ಥಿಕ ಬಿಕ್ಕಟ್ಟು ವಿಚಾರದಲ್ಲೇ ಒದ್ದಾಡಿ ತೇಲಾಡ್ತಾ ಇದೆ ಶ್ರೀಲಂಕಾ ಅದನ್ನ ಪುನಶ್ಚೇತನ ಮಾಡಬೇಕು ಅಂದ್ಕೊಂಡು ಈಗ ಸರ್ವಪಕ್ಷಗಳ ರಾಷ್ಟ್ರೀಯ ಸರ್ಕಾರ ರಚನೆಗೆ ಈ ಸದ್ಯ ಅಧ್ಯಕ್ಷರಾಗಿರುವಂತಹ ರನಿಲ್ ವಿಕ್ರಮ್ ಸಿಂಘಿ ಅವರು ಕರೆ ಕೊಟ್ಟಿದ್ದಾರೆ ಸರ್ವಪಕ್ಷಗಳ ರಾಷ್ಟ್ರೀಯ ಸರ್ಕಾರ ರಚನೆಗೆ